ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಶಾರದಾ ಮಾತಾಜಿಕ್ ಚಾನಲ್ಗೆ ಸ್ವಾಗತ. ಹಿಂದಿನ ನೋಡಿದಲ್ಲಿ ಅಂದ್ರೆ ಮಧ್ಯಾಹ್ನ ಎಕ್ಸಾಮ್ ನಡೀತಿದ್ದು. ಸೊ 2018 ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ಪತ್ರಿಕೆ ನೋಡೋಣ. 26 ಸಿರೀಸ್ ಎ, ಸೊ 11-2018 ಎಸ್ ಡಿ ಎ. ಇದು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ 2018 ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ರೀತಿ ಸೂಚನೆ ಇರ್ತವೆ. ಸೊ ಓಕೆ, ಸೊ ಯಾರು ಕನ್ನಡ ಬರೀತಾರೆ ಕನ್ನಡ ಬರಿಬಹುದು, ಇಂಗ್ಲಿಷ್ ಟ್ಯಾಲೆಂಟ್ ಇದ್ರೆ ಇಂಗ್ಲಿಷ್ ಅಲ್ಲೂ ಕೂಡ ಬರಿಬಹುದು. ಅದ್ರ ಒಂದ್ರಲ್ಲಿ ಮಾತ್ರ ಮಾಡ್ಬೇಕು ನೀವು ಕನ್ನಡ ಇಂಗ್ಲಿಷ್ ಆಗಿ ಕನ್ನಡ ಮಾಡೋದು, ಕನ್ನಡ ಕೋಡ್ ಮಾಡಿ ಇಂಗ್ಲಿಷ್ ಮಾಡೋದು ಅದು ತಪ್ಪಾಗುತ್ತೆ. ಸೊ ಯಾವ್ದಾದ್ರು ವಿಚ್ ಎವರ್ ಇಸ್ ಬೆಸ್ಟ್ ಯು ಕ್ಯಾನ್ ಸೆಲೆಕ್ಟ್ ಇಟ್. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದು ತಗೊಂಡು ಹಾಕೋ. ಇದು ಕನ್ನಡ, ಇದು ಇಂಗ್ಲಿಷ್. ಓಕೆ, ಯಾವ್ದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ನೋಡೋಣ ಫಸ್ಟ್ ಕ್ವಶನ್ ಯಾವ್ದಂತ. ಸೂಚನೆ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಹಿಂಟ್ಸ್ ಗೊತ್ತಾಗ್ಲಿ ಅಂತ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಉತ್ತರ ನೀಡಿದೆ, ಅವಳು ಸೂಕ್ತವನ್ನು ಗುರುತಿಸಿ ಸಂಖ್ಯೆ 1 ಮತ್ತು 1 5. ಸೊ ಎಕ್ಸಾಂಪಲ್ ಕೊಟ್ಟಿದ್ರೆ ಮೀನ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಆಗ್ಲೇ ಒಂದ್ಸತಿ 2011 ಕ್ವಶನ್ ನೋಡಿರ್ತೀರಿ, ಮೀನ್ ಅಂದ್ರೆ ಹೊಳೆಯುವ ಅಂತ ಅರ್ಥ. ಸೊ ಎಕ್ಸಾಂಪಲ್ ಅಷ್ಟೇ, ಇದು ಮಾರ್ಕ್ಸ್ ಅಲ್ಲ. ಸೊ ಫಸ್ಟ್ ನೋಡೋಣ ಪ್ರಚನ್ನ ಎಂದರೆ. ಸೊ ಪ್ರಚನ್ನ ಅಂದ್ರೆ ಗುಪ್ತ. ಓಕೆ, ಅಂದ್ರೆ ಸೂಕ್ತವಾದದ್ದು, ಅಂದ್ರೆ ಇದಕ್ಕೆ ಸಮಾನಾರ್ಥಕ ಪದ ಅನ್ಸುತ್ತೆ, ಸಮಾನಾರ್ಥಕ ಪದವನ್ನು ಗುರುತಿಸಬೇಕು. ಪ್ರಚನ ಎಂದರೆ ಗುಪ್ತ. ನೀಲ್ಮನೆ ಎಂದರೆ, ನೀಲ್ಮನೆ ಅಂದ್ರೆ ಉಳಿದುಕೊಳ್ಳುವ ಮನೆ. ಮೂರನೇ ಪ್ರಶ್ನೆ, ಕೇಚರರು ಪದಾರ್ಥ, ಕೇಚರರು ಪದಾರ್ಥ ಗಂಧರ್ವರು. ನಾಲ್ಕನೇ ಪ್ರಶ್ನೆ, ಜರ ಎಂದರೆ ಮುಪ್ಪು. ಐದನೇ ಪ್ರಶ್ನೆ, ಕೆಪಿಗ ಅಂದ್ರೆ ಹಕ್ಕಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೂಚನೆ, ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶಗಳಿರುವ 3 ಪದಗಳಿವೆ, ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ. ಸೊ 67 ನೋಡೋಣ. ಸೊ ಭಿನ್ನವಾಗಿರುವ ಪದ, ಸೊ ಎಕ್ಸಾಂಪಲ್ ನೋಡೋಣ. ಚುನಾವಣಾ ಆಸ್ಪತ್ರೆ, ಮುಖ್ಯಮಂತ್ರಿ ಭಾಷಣ, ಇದರಲ್ಲಿ ತಪ್ಪಾಗಿರೋದು ಆಸ್ಪತ್ರೆ, ಭಿನ್ನವಾಗಿದೆ. ಆರನೇ ಪ್ರಶ್ನೆ, ಅರಕೆ ಕುರಿ ಕಾಡು ಕುದುರೆ ಸಿರಿಸಂಪಿಗೆ ಕಿಂದರಜೋಗಿ. ಸೊ ಇಲ್ಲಿ ಸಿರಿಸಂಪಿಗೆ ಮತ್ತು ಕಿಂದರಜೋಗಿ ಯಾವ್ದಾದ್ರು ಒಂದಾಗ್ಬೇಕು, ಎರಡು ಕೂಡ ಸರಿಯಿದೆ ಅಂತ ರಿವೈಸರ್ ಕೇ ಆನ್ಸರ್ ಪ್ರಕಾರ. ಸೊ ಪರಿಶೋಧಕ ಕೇಳುತ್ತಾರ ಪ್ರಕಾರ ಎರಡು ಕೂಡ ಸರಿ ಇದೆ, ಬಟ್ ನೀವು ಸಿರಿ ಸಂಪಿಗೆ ಯಾವ್ದಾದ್ರು ಹಾಕ್ಬೇಕು ಅಥವಾ ಕಿಂದರ ಜೀವ ಆಗ್ಬೇಕು, ಮತ್ತೆ ಎರಡು ಕೂಡ ಆಗ್ಬಾರ್ದು, ಯಾವ್ದಾದ್ರು ಒಂದು ಆಗ್ಬೇಕು. ಓಕೆ, ಏಳನೇ ಪ್ರಶ್ನೆ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಜಸ್ತ ಸಂಧಿ, ವೃದ್ಧಿ ಸಂಧಿ. ಸದಸ್ಯರುತ್ತೆ ಜಸ್ತ ಸಂಧಿ, ಸಂಸ್ಕೃತ ಸಂಧಿ ಅಲ್ವಾ, ಸಾರಿ ಸಂಧಿಗಳಿದೆ, ಇದರಲ್ಲಿ ಜಸ್ತ ಸಂಧಿ ಸೇರಲ್ಲ. ಓಕೆ, ಎಂಟನೇ ಪ್ರಶ್ನೆ, ಪಂಪ ಜನ್ನ ರನ್ನ ಪೊನ್ನ. ಸದಸ್ಯರ ಉತ್ತರ ಜನ್ನ. ಓಕೆ, ಜನ ಸರಿಯಾದ ಉತ್ತರ. ರತ್ನಾತ್ರೆಯರು, ಸಾರಿ ಕವಿ ಚಕ್ರವರ್ತಿಗಳು ಯಾರು ಅಂದ್ರೆ, ಸೊ ಕವಿ ರತ್ನಾತ್ರೆಯರು ಪಂಪರನ್ನಪ್ಪನ, ರತ್ನಾತ್ರೆಯರು ಅದರಿಂದ ಜನ್ನ. ಗುಂಬಿಗೆ ಸೇರದ ಪದ. ಮತ್ತೆ ಪ್ರಶ್ನೆ, ಗೃಹ ಆಲಯ ಗ್ರಹ ನಿಕೇತನ. ಇದು ಸರಿಯಾದ ಉತ್ತರ ಗ್ರಹ. ಹತ್ತನೇ ಪ್ರಶ್ನೆ, ಎಮ್ಮರ ತಲೆನೋವು ಬೆಟ್ಟದವರೇ ಮರಗಾಲು. ಸೊ ಇದು ಕೂಡ ಕ್ರಿಯಾ ಸಮಾಸ, ಇದು ಕರ್ಮಧಾರ ಸಮಾಸ ಎಮ್ಮರ ಅಲ್ವಾ. ಹನ್ನೊಂದನೇ ಪ್ರಶ್ನೆ, ಅನಂತಮೂರ್ತಿ ಗಿರೀಶ್ ಕರ್ನಾಡ ಚಂದ್ರಶೇಖರ ಕಂಬಾರ ಗೋಪಾಲ ಕೃಷ್ಣ ಅಡಿಗ. ಸೊ ಸರಿಯಾದ ಉತ್ತರ ಗೋಪಾಲ ಕೃಷ್ಣ ಅಡಿಗ. ಸೂಚನೆ ನೋಡೋಣ, ಕೆಳಗೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದಂತೆ. ಸೊ ಆ ಕನ್ನಡ ಪದವನ್ನು ಗುರುತಿಸೋಣ, ಉಳಿದ 3 ಅನ್ಯ ಭಾಷೆ ಪದಗಳು ಕನ್ನಡ ಪದವನ್ನು ಗುರುತಿಸಿ. ಸೊ ಉದಾಹರಣೆ, ಮೂಡಣ ಪೊಲೀಸ್ ಕನಾವಳಿ ಸಾಬೂನು. ಮೂಡಣ ಅನ್ನೋದು ಕನ್ನಡ ಪದ. ಮೂಡಣ ಅಂದ್ರೆ ಯಾವ ದಿಕ್ಕು? ಪೂರ್ವ ದಿಕ್ಕು. ಬಡವಣ ಪಶ್ಚಿಮ. ಓಕೆ, ಬಡಗಣ ಉತ್ತರ, ದಕ್ಷಿಣ ತೆಂಕಣ. ಓಕೆ, ಸೊ ಹನ್ನೆರಡನೇ ಪ್ರಶ್ನೆ ನೋಡೋಣ, ಸುರಂಗ ದೀನರ ಧರ್ಮ ಚಿನ್ನ. ಸೊ ಚಿನ್ನ ಅನ್ನೋದು ಕನ್ನಡ ಪದ. ಹದಿಮೂರನೇ ಪ್ರಶ್ನೆ, ತಾರೀಕು ಹಾಜರಿ ಬಾಗಿಲು ಖಜಾನೆ. ಸೊ ಬಾಗಿಲು ಅನ್ನೋದು ಕನ್ನಡ ಪದ. ಮತ್ತೆ ನೀವು ಸರ್ ಇದು ಕೂಡ ಕನ್ನಡ ಪದ, ಸರ್ ಕನ್ನಡ ಅಕ್ಷರ ಅಲ್ವಾ ಕನ್ನಡ ಪದ ಅಂತ ಅಲ್ಲ. ಸೊ ಇದು ಬೇರೆ ಭಾಷೆಯಿಂದ ಅನ್ಯ ಭಾಷೆಯಿಂದ ಬಂದಿದ್ದು, ಬಾಗಿಲು ಅನ್ನೋದು ಕನ್ನಡ ಪದ. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ, ಚಕ್ರವರ್ತಿ ಕೆಲಸ ಮಂತ್ರಿ ಅಧಿಕಾರ. ಇದಕ್ಕೆ ಕೆಲಸ. 15ನೇ ಪ್ರಶ್ನೆ, ಗಾಲಿ ತುಪಾಕಿ ತೋಪು ಗಸ್ತಿ. ಸೊ ಗಾಲಿ. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯಗಳು ನೀಡಿದೆ, ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ. ಓಕೆ ನೋಡೋಣ, 16-19 ಹದಿನಾರರಿಂದ 19 ನೋಡೋಣ. ಕರತಲ ಮಲಕ ಅಂದ್ರೆ, ಕರತಲ ಮಲಕ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡದ್ದು. ಓಕೆ, ಅಂದ್ರೆ ಇದು ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. 14ನೇ ಪ್ರಶ್ನೆ, ಹೆಗಲು ಕೊಡು ಅಂದ್ರೆ ಸಹಾಯ ಮಾಡು. ಸೊ ಹಳ್ಳಿ ಭಾಷೆ ಜಾಸ್ತಿ ಮಾತಾಡ್ತಾರೆ ಹೆಗಲು ಕೊಡಪ್ಪ ಅವರಿಗೆ ಅಂತಾರಲ್ಲ ಆ ರೀತಿ.
ಅದೇ ಪ್ರಶ್ನೆ. ಭೂಮಿಗೆ ಭಾರ, ಭೂಮಿಗೆ ಭಾರ ಅಂದ್ರೆ ನಿಷ್ಪ್ರಯೋಜಕ, ಕೆಲಸಕ್ಕೆ ಬಾರದವ, ಸೋಮಾರಿ ಅಂತ ಅರ್ಥ. ಅದೇ ಪ್ರಶ್ನೆ, ಬಿಳಿ ಆನೆ ಇದೇನಿದು, ಕಪ್ಪ ಆನೆ ನೋಡಿದಾರ ಬಿಳಿ ಆನೆ ಅಂತೇವಲ್ಲ ಆ ರೀತಿ ಅಲ್ಲ. ಸೊ ಬಿಳಿ ಆನೆ ಅಂದ್ರೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ. ಅದೊಂದೇ ಪ್ರಶ್ನೆ, ಕಣ್ತೆರೆಯುವುದು. ಸೊ ಇದರ ಸರಿಯಾದ ಉತ್ತರ ಜ್ಞಾನೋದಯವಾಗುವುದು. ನೆಕ್ಸ್ಟ್ ನೋಡೋಣ, ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥ ಪದವನ್ನು ಗುರುತಿಸಿ. ಎಕ್ಸಾಂಪಲ್, ಅಂತರವಾಣಿ ನಿಮಗೆ ಗೊತ್ತಿರಬಹುದು, ಬಹಿರ್ವಾಣಿ. ಸೊ ಸೀದಾ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ, ಸಾತ್ವಿಕಕ್ಕೆ ವಿರುದ್ಧ ಪದ ಯಾವುದು? ತಾಮಸ. ವಿಜೇತಕ್ಕೆ ಪರಾಜಿತ. 20ನೇ ಪ್ರಶ್ನೆ, ಶೀತಲ ದಗ್ಧ. ಮೂಲೋತ್ಪಟನ ಪ್ರತಿಷ್ಠಾಪನ, ಪ್ರತಿಷ್ಠಾಪನ ಮೂಲೋತ್ಪಟನ. 24ನೇ ಪ್ರಶ್ನೆ, ಕ್ಷುದೆ ಸಂತೃಪ್ತಿ. ಯಾಚಕ ಧಾನಿ. ಸೊ ವೀಕ್ಷಕರೇ, ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ವೋ, ಸೊ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಯಾವುದೇ ರೀತಿ ನಾನು ಹಣ ಕಟ್ಟಾಗಲ್ಲ ಅಥವಾ ಹಣ ಕಟ್ ಮಾಡ್ಕೊಳ್ಳೋದ. ಸೊ ಫ್ರೀ ಸಬ್ಸ್ಕ್ರೈಬ್, ಓಕೆ, ನಮ್ಮ ಚಾನಲ್ಗೆ ಫ್ರೀ ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆನ್ ಅಂತ ಕೊಡಿ. ಇವರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬಾರ್ದು, ಇವ್ರು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ, ಇವ್ರು ರಿವ್ಯೂಸ್ ಜಾಸ್ತಿ ಮಾಡಿಬಿಟ್ರೆ, ಸೊ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಹೋಗ್ತಾರೆ ಅಂತ ಕೆಲವರು ತಪ್ಪು ಗಪ್ಪನೆ ಇದೆ, ದಯವಿಟ್ಟು ಆ ರೀತಿ ಅಲ್ಲ. ಸೊ ನಿಮ್ಮ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಇದು ನಿಮಗೆ ಹೆಲ್ಪ್ ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸ್ತಿದ್ದೀನಿ, ಓಕೆ. ಸೊ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೂಚನೆ, ಕೆಳಗಿನ ಪದಗಳಲ್ಲಿ ಅವುಗಳ ಮುಂದೆ ಸೂಚಿಸಿರುವ ಪರ್ಯಾಯ ರೂಪಗಳಲ್ಲಿ ಸಮಾರ್ಥಕ ಪದ ಅಥವಾ ಅತಿ ಸಮೀಪದ ಅರ್ಥವನ್ನು ರೂಪಗಳನ್ನು ಗುರುತಿಸಿ. ಓಕೆ, ಎಕ್ಸಾಂಪಲ್ ನೋಡೋಣ. ಕಾರಣ ಪದದ ಸಮಾರ್ಥಕ ನಿಮಗೆ ಗೊತ್ತಿರಬಹುದು, ಕಾಡು. ಸೊ ಪ್ರಶ್ನೆ ಮಾಡೋಣ, ಆಜ್ಯ, ಆಜ್ಯ ಪದದ ಸಮಾನಾರ್ಥ ತುಪ್ಪ. ಓಕೆ, ಆಜ್ಯ. ಧ್ರುಮ, ಧ್ರುಮ ಅಂದ್ರೆ ಮರ. ಓಕೆ, 28ನೇ ಪ್ರಶ್ನೆ, ಜೊನ್ನ ಪದದ ಸಮಾನಾರ್ಥ ಬೆಳದಿಂಗಳು. ಜೊನ್ನ ಅಂದ್ರೆ ಬೆಳದಿಂಗಳು. 29ನೇ ಪ್ರಶ್ನೆ, ಸಹಸ್ರಾಕ್ಷ ಪದದ ಸಮಾನಾರ್ಥಕ ಪದ ಇಂದ್ರ. 30ನೇ ಪ್ರಶ್ನೆ, ತತಿ ಎಂಬುದರ ಸಮಾನಾರ್ಥಕಗಳ ಅಥವಾ ಸಮಾನಾರ್ಥಕ ಪದಗಳು ಯಾವ್ದಂದ್ರೆ ತತಿ, ತತಿ ಅಂದ್ರೆ ಸಮೂಹ ಗುಂಪು. ಓಕೆ, ಸೂಚನೆ ನೋಡೋಣ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ, ಅವಳು ಸರಿಯಾದದನ್ನು ಗುರುತಿಸಿ, ಯಾವ್ದನ್ನು ಸರಿ ನೋಡಬೇಕು. 30ನೇ ಪ್ರಶ್ನೆ, ಮೆಲ್ ನುಡಿ ಇದನ್ನು ಬಿಡಿಸುವ ಕ್ರಮ, ಮೆಲ್ಲಿತು ಪ್ಲಸ್ ನುಡಿ. ವೀಕ್ಷಕರೇ, ಮೆಲ್ಲಿತು ಪ್ಲಸ್ ನುಡಿ, ಮೆಲ್ ನುಡಿ. 30ನೇ ಪ್ರಶ್ನೆ, ನುರ್ಚಾಸಿರ ಇದನ್ನು ಬಿಡಿಸಿ ಬರೆದರೆ, ನೂರು ಪ್ಲಸ್ ಸಾಸಿರ ನುರ್ಚಾಸಿರ. ಓಕೆ, ನೂರು ಪ್ಲಸ್ ಸಾವಿರ ಅಲ್ಲ, ನೂರು ಪ್ಲಸ್ ಸಾಸಿರ ನುರ್ಚಾಸಿರ. 33ನೇ ಪ್ರಶ್ನೆ, ಒಳ ಮನೆ ಇದನ್ನು ಬಿಡಿಸಿ ಬರೆದರೆ, ಮನೆಯ ಪ್ಲಸ್ ಒಳಗೆ, ಒಳ ಮನೆ, ನಡುಮನೆ. ಯಾವ ಸಮಾಸ ಆಗುತ್ತೆ? ಅಂಶಿ ಸಮಾಸ ಆಗುತ್ತೆ ಅಲ್ವಾ? ಮನೆಯ ಪ್ಲಸ್ ಒಳಗೆ, ಒಳ ಮನೆ. ಯಾವ ಸಮಾಸ ಅಂದ್ರೆ ಅಂಶಿ ಸಮಾಸ. ಸೂಚನೆ ಮುಂದೆ ಕೊಡೋದಾದ ನಾಲ್ಕು ರೂಪಗಳು ಸರಿ ಅದನ್ನು ಗುರುತಿಸಿ. ಸಣ್ಣ ಉದಾಹರಣೆ ಅಂದ್ರೆ ರೂಪ, ಅದು ಯಾವ ಸರಿ ಇದೆ ಇದರಲ್ಲಿ ಅಂದ್ರೆ, ಇದು ಸರಿ ಇರೋದ್ರೆ ಯಾವುದು? ಬಿ, ಗೃಹಸ್ಥ ಸರಿಯಾಗಿದೆ. ಈ ರೀತಿ ಗುರುತಿಸಬೇಕು. ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿರ್ತೀರ ಅಂದ್ರೆ, ಇಲ್ಲಿ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ ಅಂದ್ರೆ, ಕೆಲವರು ಸಮಾನಾರ್ಥಕ ಸಪರೇಟ್ ಆಗಿ ಒಂದು ವಿಡಿಯೋ, ವಿರೋಧಾರ್ಥಕ ಪದ ಒಂದು ವಿಡಿಯೋ ಮಾಡಿದ್ರೆ, ನಾನು ಕೋರ್ ಕ್ವಶನ್ ಬರೀ ಬಿಡಿಸ್ತಿದ್ದೀನಿ ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ. ಓಕೆ, ಮೊದಲನೇ ಪ್ರಶ್ನೆ, ಅಭ್ಯಂಜನ, 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 ಅಭ್ಯಂಜನ. ಸೊ ಇದು ಸರಿಯಾಗಿದೆ, ಅಭ್ಯಂಜನ. ಫಸ್ನೇಹ ಎರಡನೇ ಅಂತ ಅಲ್ಲ, ಪಟ್ಟ ನೋಡ್ಕೊಳ್ಳಿ, ಫಸ್ನೇಹ ಅಭ್ಯಂಜನ. 35ನೇ ಪ್ರಶ್ನೆ, ಅಚಾತುರ್ಯ ಇದು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಅಚಾತುರ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 36ನೇ ಪ್ರಶ್ನೆ, ನಿಷೇಧಾರ್ಥಕ. ಸೊ ಈ ರೀತಿ 37ನೇ ಪ್ರಶ್ನೆ, ಪೆರೆದಲೆಯ, ಪೆರೆದಲೆಯ ಪರದಲೆಯ ಅಂತ ನೋಡಿ, ಈ ರೀತಿ ನೋಡ್ಕೊಬೇಕು ನೀವು, ಪೆರೆ ದಲೆಯ. ಓಕೆ, ನೆಕ್ಸ್ಟ್ ನೋಡೋಣ. ಸೂಚನೆ, ಕೆಳಗಿನ ವಾಕ್ಯಗಳಲ್ಲಿ ಗೆರೆಯಳೆದಾದ ಪದಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪದ ಸೂಕ್ತವನ್ನು ಗುರುತಿಸಿ, ದೋಷವಿಲ್ಲದ ಸುಧಾರಣೆ ಬೇಕಿದೆ ಅಂತ ಹೇಳಿ. ಗೊತ್ತಿರ್ಬೋದಲ್ಲ, ಉದಾಹರಣೆ ನೋಡೋಣ, ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು. ಹಾಡಿದಾಗ ಈ ಹಾಡ್ಬೇಕಾ ಅಲ್ಲ, ಇದು ಬರಬೇಕಲ್ವಾ? ಸೊ ಅದರಿಂದ ಆ ರೀತಿ ಗುರುತಿಸಬೇಕು. ಓಕೆ, ಸೊ ಈಸಿ ಇರುತ್ತೆ, ಬಟ್ ಎಫರ್ಟ್ ಹಾಕ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ, ಅದರ ಸಂಬಂಧ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ, ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಸೊ ನೋಡಿ, ಇದು ಹೌದಲ್ಲ, ಸರಿ ಇದರ ಕರೆಕ್ಟ್ ಬರೆದಿದ್ದಲ್ಲ ಅಂತ ನೀವು ನೋಡ್ಕೊಂಡಿದ್ದೀರಾ, ಬಟ್ ಇದು ಸರಿಯಲ್ಲ, ಇದು ಸರಿಯಾಗಿದೆ, ಮನೋವೈಜ್ಞಾನಿಕ ಇದು ಕರೆಕ್ಟ್ ಆಗಿದೆ. ಓಕೆ, 39ನೇ ಪ್ರಶ್ನೆ, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮೆರವಣಿಗೆಯಲ್ಲಿ ತರಲಾಯಿತು. ಸಮ್ಮೇಳನದ
ನೋಡಿ ಇದಿಲ್ಲ ದೀರ್ಘ ಇಲ್ಲ ಸರಿ ಗುಡ್ಸಿ ಗುಡ್ಸಿನ ದೀರ್ಘ ಅಂತೀವೋ ಅದಿಲ್ಲ ಸೊ ಇದಾಗಬೇಕು ಈ ಸಮ್ಮೇಳನ ಆಗಬೇಕು ವಾಜಪೇಯಿ ಅವರ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣವಾದವು ರಾಷ್ಟ್ರೀಯ ಹೆದ್ದಾರಿ ಸರಿ ಇದೆಯಾ ಅವಾಗ ಏನಾಗಬೇಕು ಸರಿ ಇದೆಯಾ ಸುಧಾರಣೆ ಬೇಕಿಲ್ಲ ಮಾತಿನ ಪ್ರಶ್ನೆ ವಧುವರರಿಗೆ ಎಲ್ಲರೂ ಶುಭಾಶಯವನ್ನು ಕೋರಿದರು ನೋಡಿ ಹಬ್ಬ ಹರಿದಿನಗಳಲ್ಲಿ ಸರಿ ಅಂಗಳದಲ್ಲಿ ಅಂಗಳ ಬಳಿದು ಸುಮ್ಮನೆ ಅಂಗಳ ಬಳಿದು ಇವೆಲ್ಲರೂ ಆಗ್ತಿರಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಕಾರ್ತಿಕ ಮಾಸದ ಶುಭಾಶಯಗಳು ಅಂತ ಆಗ್ತಾ ಇರ್ತಿರಲ್ಲ ಆಮೇಲೆ ಇನ್ನೊಬ್ರು ಶುಭಾಶಯ ಬರ್ತಾ ಇರ್ತೀರ ಕೆಲವರು ಇದು ಇದು ಬರ್ದಿರ್ತಾರೆ ಕೆಲವರು ಹಬ್ಬದಲ್ಲಿ ನೋಡಿದೀನಿ ಇದನ್ನ ಬರ್ದಿರ್ತಾರೆ ಕೆಲವರು ಈ ರೀತಿನೂ ಬರ್ದಿರ್ತಾರೆ ನೋಡಿ ಕನ್ಫ್ಯೂಸನ್ ಆಗ್ಬಿಡಿ ಈ ಶುಭಾಶಯ ಅಲ್ಲ ಈ ಶುಭಾಶಯ ಇದನ್ನು ಬರೀರಿ ಇದನ್ನು ನೋಡಿ ಓಕೆ ಇದು ಶುಭಾಶಯಗಳು ಅಂದ್ರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೂಚನೆ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿ ಸೊ 42 46 42ನೇ ಪ್ರಶ್ನೆ ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಹಕ್ಕ ಇದನ್ನ ಪ್ರೈಮರಿಯಲ್ಲಿ ಓದಿರ್ತೀರ ಅನ್ಸುತ್ತೆ ನೋಡಿ ಇದು ಯಾವ ಅಲಯದಲ್ಲಿದೆ ಸೊ ರಿವೈಸ್ ಕೀ ಆನ್ಸರ್ ಪ್ರಕಾರ ಉತ್ಸಾಹಗಳೇ ಮುಂಚೆ ಲಲಿತಾ ಅಂತ ಕೊಟ್ಟಿರಂತೆ ಸೊ ಇದು ಲಾಸ್ಟ್ ವೀಕ್ಷಕರೇ ಆರ್ ಕೆ ಅಂತ ಇದ್ದೀರಾ ರಿವೈಸ್ ಕೀ ಆನ್ಸರ್ ಪರಿಶುದ್ಧ ಕೀ ಉತ್ತರ ಇದೀರ ಇದೇ ಲಾಸ್ಟ್ ಆನ್ಸರ್ ಓಕೆ ಉತ್ಸಾಹಗಳಲ್ಲಿದೆ ಓಕೆ ಸೊ ನೋಡೋಣ 43ನೇ ಪ್ರಶ್ನೆ ಎಡಬಲದಲ್ಲಿ ಎಂಬುದು ನಾಮಪದದ ಪ್ರಭೇದಕ್ಕೆ ಸೇರಿದೆ ಯಾವುದಂದ್ರೆ ದಿಕ್ವಾಚಕ ಸರಿ ಎಷ್ಟು ನೋಡೋಣ 44ನೇ ಪ್ರಶ್ನೆ ಬೃಹತ್ ಚಕ್ರ ಪದವು ಡ್ಯಾಶ್ ಸಂಧಿಯಿಂದ ಉದಾಹರಣೆಯಾಗಿದೆ ಸ್ತುತ್ವ ಸಂಧಿ ಬೃಹತ್ ಚಕ್ರ ಬೃಹತ್ ಚಕ್ರ ಸ್ತುತ್ವ ಚಕ್ರ ಚರ್ಗ ಆ ರೀತಿ 45ನೇ ಪ್ರಶ್ನೆ ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯದಲ್ಲಿರುವುದು ಡ್ಯಾಶ್ ಅಲ್ಲಿ ಹೌದು ಸರಿ ಉತ್ತರ ಅವಧಾರಣ ವರ್ತವ್ಯ ಶ್ರದ್ಧೆಯೇ ನ್ಯಾಯವೇ ಆ ರೀತಿ ಎ ವಿ ಅಂತ ಈ ತರ ಬಂದ್ರೆ ಅವಧಾರಣ ಅರ್ಥವ್ಯ ಅಥವಾ ಅವಧಾರಣಾರ್ಥಕ ಅವಧಾರಣಾರ್ಥಕ ಪದಗಳು 45ನೇ ಪ್ರಶ್ನೆ ನಾಮಪದವು ಕ್ರಿಯಾಪದವಾಗಿ ಬಳಕೆಯಾಗುವ ಪದವೆಂದರೆ ಕಾಡು ಓಕೆ ಕಾಡು ನಾಮಪದ ಅಂದ್ರೆ ಅರಣ್ಯ ಆಗುತ್ತೆ ಕಾಡು ನನಗೆ ಸಾಲಕ್ಕೋಸ್ಕರ ಕಾಡ್ತಾನೆ ಸಾಲ ಕೊಡು ಅಂತ ಕಾಡ್ತಾನೆ ಆ ರೀತಿ ಕಾಡು ಕೂಡ ಕ್ರಿಯೆ ಆಗುತ್ತೆ ಅಲ್ಲಿ ನಾಮಪದ ಬರುತ್ತೆ ಸೂಚನೆ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ 47ರಿಂದ 57 ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಆ ಭಾಗದಲ್ಲಿ ವ್ಯಾಕರಣ ಸಂಬಂಧಪಟ್ಟಂತೆ ಅಥವಾ ಕಾಗುಣಿತ ಅಥವಾ ದೋಷ ಅಥವಾ ಯಾವುದೋ ಒಂದು ಚಿಹ್ನೆಗೆ ಸಂಬಂಧಪಟ್ಟಂತೆ ದೋಷವಿದ್ರೆ ಆ ಭಾಗ ಗುರುತಿಸಬೇಕು ಇಲ್ಲಿ ದೋಷವಿಲ್ಲಪ್ಪ ಯಾವುದೂ ಇಲ್ಲ ಎಲ್ಲ ಸರಿಯಾಗಿದೆ ಅಂದ್ರೆ ತಪ್ಪಿಲ್ಲ ಅಂತ ಪರಿಗಣಿಸಬೇಕು ಸೊ ನಾವು ಎಕ್ಸಾಂಪಲ್ ಅನ್ನ ಈ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ ಇಲ್ಲಿ ಯಾವ ತಪ್ಪಾಗಿದೆ ಮೂರು ಭಾಗ ಏನ್ ತಪ್ಪ ಇದೆ ಸರ್ ಎಲ್ಲ ಕರೆಕ್ಟ್ ಇದೆ ಸರ್ ಜೀವನಾಶಕ್ಕೂ ಜೀವ ಸೃಷ್ಟಿ ಎಲ್ಲ ಸರಿ ಇದೆಯಲ್ಲ ಗುಡಿಸಿ ಗುಡಿಸಿ ಏನೋ ಸೇರಿಸಬೇಕಿಲ್ಲ ಸರಿ ಇದೆಯಲ್ಲ ಅಂತಂದ್ರೆ ಅಂತ ತಿಳ್ಕೊಂಡಿರ್ಬೋದು ಇದು ನೋಡಿ ಏನ್ ಹೇಳಿದಾರೆ ಇಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆ ಗ್ರಾಮರ್ ಗ್ರಾಮರ್ ಸರಿಯಾಗಿದೆ ಇದು ಎರಡು ಸತಿ ಹೇಳಂಗಿಲ್ಲ ನೋಡಿ ಪುನರಾವರ್ತನೆ ಆಗಿದೆ ಪ್ರಕೃತಿ ಎಂತ ತಪ್ಪದೆ ತಪ್ಪೆಂದು ಭಾವಿಸಿ ಗುರುತಿಸಬಹುದು ಇಲ್ಲೂ ಪ್ರಕೃತಿ ಪ್ರಕೃತಿ ಇದು ಸರಿಯಾಗಿ ಅಲ್ಲ ವಾಕ್ಯ ಅಲ್ವಾ ಆದ್ದರಿಂದ ಇದು ತಪ್ಪಾಗಿದೆ ಅದನ್ನು ಮೂರು ಗುರುತಿಸಬೇಕು ಇದು ಎಕ್ಸಾಂಪಲ್ ಓಕೆ ಪದೇ ಪದೇ ಬರಬಾರ್ದು ಪುನರಾವರ್ತನೆ ಆಗಬಾರ್ದು ಅಥವಾ ಗುಡಿಸಿ ಗುಡಿಸಿ ದೀರ್ಘ ಅಂತೀವ್ರ ಆ ರೀತಿ ನೋಡ್ಕೊಬೇಕು ಓಕೆ ಸೊ ನೋಡೋಣ 47ನೇ ಪ್ರಶ್ನೆ ನಾನು ಈಗ ತಾನೇ ಕಾಫಿಗೆ ಇಲ್ಲಿ ಅಕ್ಷರ ಇದೆ ನಾನು ಸ್ವಲ್ಪ ಇದು ಬ್ಲ್ಯಾಂಕ್ ಮಾಡಿರೋದು ನಾನು ಈಗ ತಾನೇ ಕಾಫಿಗೆ ಕುಡಿದು ಬಂದೆ ತಪ್ಪಿಲ್ಲ ಇಲ್ಲಿ ಇದು ತಪ್ಪಿದೆ ನಾನು ಈಗ ತಾನೇ ಕಾಫಿ ಕುಡಿದು ಬಂದೆ ಅಂತ ಆಗ್ಬೇಕಿತ್ತು ಗೇ ಅಂತಿದೆ ಸೊ ತಪ್ಪಿದೆ ಓಕೆ 48ನೇ ಪ್ರಶ್ನೆ ಬೆಳಗ್ಗೆ ಹೂಗಳೆಲ್ಲ ಹರಳಿತು ಹೂ ಹರಡಿತು ಅಂದ್ರೆ ಓಕೆ ಹೂಗಳೆಲ್ಲ ಬಹುವಚನ ಅದು ಸೊ ಹರಡಿದವು ಆಗ್ಬೇಕಿತ್ತು ಸೊ ಮೂರದು ಕೂಡ ತಪ್ಪಿದೆ 49ನೇ ಪ್ರಶ್ನೆ ಆಗಿ ಹೋದ ದುರಂತಕ್ಕೆ ಆತ ನಡುಗಿ ಹೋದ ಈ ಕರ್ನಾಟಕ ಇಲ್ಲ ದುರಂತ ಆಗಿ ಹೋದ ದುರಂತಕ್ಕೆ ನಡುಗಿ ಹೋದ ನಡುಗಿ ಹೋದನು ಅಂತ ಸರಿ ಇದೆ ಅಂತ ತಪ್ಪಿಲ್ಲ ಅಂತ ಹಾಕ್ಬಿಡ್ತೀರ ಬಟ್ಟಿ ನೋಡಿ ಈ ತರ ಬರಂಗಿಲ್ಲ ಈ ದುರಂತ ಆಗ್ಬೇಕು ಅಲ್ವಾ ಪ್ರಶ್ನೆ ಹೊಗೆಯಿಂದಾಗಿ ಕಣ್ಣು ಮೂಗಿನಲ್ಲೆಲ್ಲ ನೀರು ತುಂಬಿತ್ತು ಈ ಹೊಗೆನಾ ಅಲ್ಲ ತಾನೆ ಈ ಹೊಗೆ ಸೊ ಇದು ಸರಿ ತಪ್ಪಿದೆ ಓಕೆ ಪ್ರಶ್ನೆ ಎಲ್ಲರೂ ದೇವರಿಗೆ ಅರಕೆ ಒಪ್ಪಿಸಿ ಕೈ ಮುಗಿದ್ರು ನೋಡಿ ಅರಕೆ ಸರಿ ಇದೆಯಾ ಇಲ್ಲ ಈ ಅರಕೆ ಬರ್ಬೇಕು ತಾನೆ ಕೆಲವರು ಅವಸರ ಮಾಡಿ ಇದು ಮಾಡ್ತಾರೆ ದಯವಿಟ್ಟು ಆರತಿ ಮಾಡಕ್ ಹೋಗ್ಬಿಡಿ ಸೊ ನಿಧಾನವಾಗಿ ಎಲ್ಲರೂ ದೇವರಿಗೆ ಹರಕೆ ಒಪ್ಪಿಸಿ ಕೈ ಮುಗಿದರು ಈ ಆಗ ಬರ್ಬೇಕು ಓಕೆ ಸೊ ವ್ಯಾಕರಣ ದರ್ಶನ ಹೋಗ್ಬೇಕು ವೀಕ್ಷಕರೇ ಇದಿಷ್ಟು ಪಾರ್ಟ್ ಒನ್ ನೋಡಿಯೋ ಸೊ ನೆಕ್ಸ್ಟ್ ಡೋಂಟ್ ಮಿಸ್ ಪಾರ್ಟ್ ಟು ಇದು ಪಾರ್ಟ್ ಟು ಇಂದ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಲಾಂಗ್ ಇರುತ್ತೆ ಕೆಲವರು
ನೋಡಲ್ಲ, ಸೊ ಸ್ಕಿಪ್ ಮಾಡ್ತಿರ್ತಾರೆ, ಲಾಂಗ್ ಇದೆಯಲ್ಲ ಅಂತಂದು ಸೊ ಆ ರೀತಿ ಬೇಜಾರಾಗ್ತಾರೆ. ಬಟ್ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆದ್ದರಿಂದ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಅಂತ ಡಿವೈಡೆಡ್ ಮಾಡಿದ್ದೀನಿ. ಸೊ ಡಿವೈಡ್ ಮಾಡಿ ಅದರಿಂದ ಇದು ಪಾರ್ಟ್ ಒನ್ ವಿಡಿಯೋ ಕಂಪ್ಲೀಟೆಡ್. ಸೊ ಡೋಂಟ್ ಮಿಸ್ ಪಾರ್ಟ್ ವಿಡಿಯೋ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಯಾಕೆಂದ್ರೆ ಇಲ್ಲಿ ನಾನೇನು ಬೇಜಾರಾಗಿಲ್ಲ, ಯಾಕಂದ್ರೆ ಇಲ್ಲಿ ನಾನು ನಿಮಗೆ ಹೆಲ್ಪ್ ಆಗಲಿ ಎಂದು ಕ್ವಶನ್ ಪೇಪರ್ ಬಿಡಿಸಿರೋದು. ಇಷ್ಟ ಆಯ್ತಾ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.